जो दलित लड़कियों पर अत्याचार हुआ उसके बाद उनका कत्ल हुआ और उसके बाद भी पुलिस का जरिए से और जिला कलेक्टर के जरिए से उनको पेरेंट्स और उनके फैमिली मेंबर्स को नहीं दिखा के जो अंतिम संस्कार हुआ इसको हम मुजम्मत करते हैं। और उसके अलावा उत्तर प्रदेश का जो योगी सरकार को डिसमिस करना है, वहाँ राष्ट्रपति एडमिनिस्ट्रेशन जारी करना है, ये हमारा डिमांड करते हुए आज हम लोग प्रोटेस्ट किए हैं। और पूरे इंडिया के अंदर भी SDP और दलित ऑर्गेनाइजेशन पूरा मिलकर इस तरह का प्रोटेस्ट हम लोग जारी किए हैं। आज की टीम में अलग अलग दलित ऑर्गेनाइजेशन और मुस्लिम ऑर्गेनाइजेशन और SDPA मिलके ये एक यूनाइटेड प्रोटेस्ट है। और इसके अलावा ये बेंगलुरु के अलग अलग शहरों में होस्कोटे में भी आज प्रोटेस्ट हुआ और कल नेलमंगला में भी प्रोटेस्ट होने वाला है। अलग अलग जगह में प्रोटेस्ट हम लोग तय किए हैं और जिला लेवल में भी। हमें देखिए, ये सिर्फ एक हथरास इंसिडेंट की वजह से नहीं है, पूरे उत्तर प्रदेश में इस तरह का रेप इंसिडेंट बहुत कॉमन है, क्योंकि योगी आदित्यनाथ ये सिर्फ उन्होंने भी एक रेप के लिए एक मोटिवेट किया वाला एक आदमी है जो चीफ मिनिस्टर बनने के पहले एक खुल्लम खुल्ला एक ओपन एक स्टेज में बताया था, जो कब्रिस्तान में तुम लोग जाइए उधर वो कब्र को खोद कर वहाँ जो मुसलमान औरतों का लाश है उसको बाहर ला के उसके ऊपर तुम्हें रेप करो बोल के बोलने वाला एक राक्षस है। अब योगी वैसा आदमी आज हमारे देश का इतना बड़ा दुरंत है, इतना बड़ा रेप के लिए कॉल दिया वाला आदमी हमारे देश का एक उत्तर प्रदेश का एक मुख्यमंत्री होने की वजह से रेप के लिए पूरा फ्रीडम लाइसेंस उधर मिला है। देखिए NCERB का एक रिपोर्ट के मुताबिक 2018 में 56,000 से ज़्यादा रेप हुआ है। क्या 56,000 रेप, मतलब एक रेप में कितना हमारा दिल धड़कता है, लेकिन 56,000 से ज़्यादा रेप हुआ मतलब क्या है हो रहा है हमारे देश के अंदर। लेकिन इस तरह का डराने की कोशिश करने में हम लोग डरना नहीं है, हम लोग हमारा काम करते नहीं, ये अरेस्ट ये एनकाउंटर लाठी चार्ज कोई हमारे को रुका नहीं सकता, हम आगे बढ़ेंगे। ನಡೆದಿರತಕ್ಕಂತಹ ಘಟನೆ, ಅದೇ ರೀತಿ ಮಧ್ಯಪ್ರದೇಶದಲ್ಲಿ ನಡೆದಿರತಕ್ಕಂತಹ ಘಟನೆ, ಕಳೆದ 15 ದಿನಗಳಿಂದ ಸರಿಸುಮಾರು 7-8 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿರತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆದರೆ ಇದರ ಬಗ್ಗೆ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕಾಗಿದ್ದ ಮತ್ತು ಇಂತಹ ಅದನ್ನು ಮಾಡಿದಂತಹ ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕಾದಂತಹ ರಾಜ್ಯ ಸರ್ಕಾರಗಳು ಇವತ್ತು ಮೃದು ನೀತಿಯನ್ನು ಅನುಸರಿಸ್ತಾ ಇರುವಂಥದ್ದು ಖಂಡನೀಯವಾದದ್ದು. ಇವತ್ತು ಹತ್ರಾಸ್ನಲ್ಲಿ ಆ ಮಹಿಳೆಯ ಮೇಲೆ ಒಂದು ಸಲ ಅತ್ಯಾಚಾರವಾಗಿರುವಂಥದ್ದಲ್ಲ, 3 ಬಾರಿ ಅವಳ ಮೇಲೆ ಅತ್ಯಾಚಾರವಾದದ್ದನ್ನು ನೋಡ್ತಾ ಇದ್ದೀವಿ. ಒಂದು ಸಲ ಅವಳ FIR ಅನ್ನು ದರ್ಜೆ ಮಾಡಿಲ್ಲ, ಎರಡನೆಯ ಬಾರಿಗೆ ಸರಿಯಾದಂತಹ ಚಿಕಿತ್ಸೆ ಸಿಗಲಿಲ್ಲ, ಮೂರನೆಯ ಬಾರಿಗೆ ಆಕೆಯ ಅಂತ್ಯ ಸಂಸ್ಕಾರಕ್ಕೆ ಆಕೆ ಹೆತ್ತವರನ್ನು ಕೂಡ ಅವಕಾಶವನ್ನು ಕೊಡದೆ ಆಕೆಯ ಮೇಲೆ ಮತ್ತೆ ಮತ್ತೆ ಅಲ್ಲಿರತಕ್ಕಂತಹ ಸರ್ಕಾರ ಅತ್ಯಾಚಾರ ಮಾಡಿದೆ. ಮಾತ್ರವಲ್ಲ, ನಾವು ಖಂಡಿಸ್ತಾ ಇದ್ದೇವೆ, ಅಲ್ಲಿಗೆ ಕಾಂಗ್ರೆಸ್ನ ನಾಯಕರುಗಳು ಹೋದಾಗ, ತೃಣಮೂಲ ಕಾಂಗ್ರೆಸ್ನ ಜಯಂತಿ ಚೌಧರಿ ಹೋದಾಗ, ಅದೇ ರೀತಿ ಬೇರೆ ಬೇರೆ ಡೆರಿಕ್ ಓಬ್ರೇನಂತಹ ನಾಯಕರುಗಳು ಹೋದಾಗ, ಇದೇ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಅದೇ ರೀತಿ ದಲಿತ ಸಂಘರ್ಷ ಸಮಿತಿಯ, ಅದೇ ರೀತಿ ಚಂದ್ರಶೇಖರ್ ಆಜಾದ್ ಅಂತಹ ನಾಯಕರುಗಳು ಹೋದಾಗ ಅವರನ್ನು ತಡೆ ಹಿಡಿಯುವಂತಹ, ಅವರನ್ನು ಅಲ್ಲಿಗೆ ಮುಟ್ಲಿಕ್ಕೆ ಆಗದಂತಹ ವ್ಯವಸ್ಥೆಯನ್ನು ಮಾಡಿದಂತಹ ಈ ಒಂದು ಯೋಗಿ ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರ ಕೂಗ್ತಾ ಇದ್ದೀವಿ. ಆ ಸರ್ಕಾರವನ್ನು ಅಲ್ಲಿ ವಜಾಗೊಳಿಸಬೇಕು. ಇವತ್ತು ಅಲ್ಲಿ ಇರುವಂಥದ್ದು ಜಂಗಲ್ ರಾಜ್, ಅಲ್ಲಿ ಗೂಂಡಾ ರಾಜ್ ನಡೀತಾ ಇದೆ. ಕೇವಲ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಇವತ್ತು ಒಂದು ಸರ್ಕಾರವನ್ನು ನಡೆಸ್ತಾರಂತ ಹೇಳಿದರೆ ಅಲ್ಲಿ ಸಂವಿಧಾನ ಕುಸಿದು ಬಿದ್ದಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಿ ಇಲ್ಲ ಅನ್ನತಕ್ಕಂಥದ್ದು ಸ್ಪಷ್ಟವಾದಂತಹ ನಿದರ್ಶನ. ಇದಕ್ಕೆ ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಬೇಕು. ಅಷ್ಟು ಮಾತ್ರವಲ್ಲ, ಇವತ್ತು ಸುಪ್ರೀಂ ಕೋರ್ಟ್ನ ಜಡ್ಜಿನ ನೇತೃತ್ವದಲ್ಲಿ, ಅದರಲ್ಲಿ ಹಾಲಿ ಜಡ್ಜರ ಜಸ್ಟಿಸ್ ಅವರ ನೇತೃತ್ವದಲ್ಲಿ ತನಿಖೆ ನಡೀಬೇಕು ಮತ್ತು ಅಲ್ಲಿರತಕ್ಕಂತಹ ಮನೆಯವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಮಾತ್ರವಲ್ಲ, ಇವತ್ತು ಆ ಹುಡುಗಿ ಆಸ್ಪತ್ರೆಯಲ್ಲಿ ಹೇಳ್ತಾಳೆ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳಿದರೆ, ಇವತ್ತು ಆ ಹೆಣವನ್ನು ಸುಟ್ಟು ಹಾಕಿ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿಬಿಟ್ಟು ಅತ್ಯಾಚಾರ ನಡೀಲಿಲ್ಲ ಅನ್ನತಕ್ಕಂತಹ ಮಾತುಗಳನ್ನು ಇವತ್ತು ಸರ್ಕಾರದಲ್ಲಿ ಇರತಕ್ಕಂಥ ಉನ್ನತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ, ಇದರ ಹಿನ್ನೆಲೆ ಏನನ್ನುವುದನ್ನು ಸಂಪೂರ್ಣವಾದಂತಹ ತನಿಖೆಯನ್ನು ಗೊತ್ತಾಗುತ್ತೆ. ಈ ತನಿಖೆಯನ್ನು ಕೇಂದ್ರ ಸರ್ಕಾರ ಅಧೀನದಲ್ಲಿರುವ ಸಂಸ್ಥೆಗಳಿಂದ ಮಾಡಿದರೆ ಇದು ಸಾಧ್ಯವಿಲ್ಲ, ರಾಜ್ಯ ಸರ್ಕಾರದ ಸಂಸ್ಥೆಗಳಿಂದಲೂ ಮಾಡಿದರೂ ಸಾಧ್ಯವಿಲ್ಲ. ಇದಕ್ಕೆ ನೇರವಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಸತ್ಯಾಸತ್ಯತೆಯನ್ನು ಬೆಲೆಗೊಳ್ಳಬೇಕನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ.
ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.